ಕಾಸರಿ ಶೆಟ್ಟ ಈಗ ಹೇಗೆ ಅಂತೇಳಿ. ಆಗ ಇದ್ದಂತ ಸರ್ಕಲ್ ಎಲ್ಲಿದ್ರು ಅಂತ ಹೇಳಿದ್ರೆ ಭಾಸ್ಕರ್ ಅಯ್ಯವರು ಮಧ್ಯಪ್ರದೇಶದಲ್ಲಿ ಅಲ್ಲಿ ಒಂದು ರಾಬರಿ ಆಗಿತ್ತು ನಮ್ಮ ಬೆತ್ತಂಗಡಿ ತಾಲೂಕಲ್ಲಿ ಜೈಲೇ ರಾಬರಿ. ಅದಕ್ಕೇನು ಆರೋಪಿ ಟ್ರೆಸ್ ಮಾಡ್ಲಿಕ್ಕೆ ಅಂತ ಅಲ್ಲಿಗೆ ಹೋಗಿ. ಹಾಗಾದ್ರೆ ಹಿಂದೆ ಇದ್ದಂತ ಇವರನ್ನು ಯಾರು ಸುದರ್ಶನ್ ಅಂತ ಹೇಳುವಂಥವ್ರನ್ನು ತಕ್ಷಣಕ್ಕೆ ಕರೆಸಿದ್ರು ಅಯ್ಯ ಆಫೀಸರ್ ಬೇಕು ಅಂತೇಳಿ. ಅತ್ಯ ಕೊಲೆ ಆಗಿದ್ದಲ್ಲ ಅತ್ಯಾಚಾರ ಕರೆಸಿದ. ಅವ್ರಿಗೆ ನನಗೆ ಭಾಳ ಒಳ್ಳೆ ಪರಿಚಯ. ಅವ್ರಿಗೆ ಕರೆದ್ರು ನನ್ನ ನಾನು ಅಲ್ಲಿಗೆ ಹೋಗಿದ್ದೆ ಶೆಟ್ಟರೆ ಅಲ್ಲಿ ಹೀಗೆ ಹೀಗೆ ಆರೋಪಿ ನಿಂತು ಕೊಟ್ಟಿದ್ದಾರೆ ಇನ್ನೂ ನಾಲ್ಕೈದು ಮಂದಿ ಇದ್ದಾರೆ ಹೀಗೆ ಹೀಗೆ ಆಗಿದೆ ಹೀಗೆ ಹೀಗೆ ಆಗಿದೆ ನಾನು ಬರಬೇಕಾದ್ರೆ ಅವರೆಲ್ಲ ಧರ್ಮಸ್ಥಳಕ್ಕೆ ಬಂದು ನಾವು ಇಲ್ಲಿ ಲಾಠಿ ಚಾರ್ಜ್ ಮಾಡಿದ್ದೇವೆ ನಿಮ್ಮೊಬ್ಬ ಹುಡುಗ ಇದ್ದಾನೆ ಅದರಲ್ಲಿ ಎಸ್ ಸಿ ಹುಡುಗ ಕೇಶವ್ ಅಂತೇಳಿ ಅವ್ನು ತಾಲೂಕು ಪಂಚಾಯತ್ ಮೆಂಬರ್ ಅವನಿಗೆ ಹೊಡೆದಿದ್ದೇನೆ ನಾನು. ಅವ್ನು ಭಾಳ ದಪ್ಪ ಹುಡುಗ ಅವನು ನನ್ನ ಫ್ರೆಂಡ್ ಅವನು ಸಾಕತ್ತು ಹೊಡೆದಿದ್ದಾರೆ ಅವನಿಗೆ ಅವನಿಗೆ ಓಡ್ಲಿಕ್ಕೆ ಆಗಲಿಲ್ಲ ಅವನಿಗೆ ಚೆನ್ನಾಗಿ ಎಲ್ಲೋಗಿದೆ ಅಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿ ಗವರ್ನಮೆಂಟ್ ದಾಖಲಾಗಿದೆ ನಿಮ್ಮೆಲ್ಲ ಕೇಸ್ ಮಾಡ್ತಾರೆ ಸರ್ಕಾರ. ಅದಕ್ಕೋಸ್ಕರ ನನ್ನನ್ನು ಅಲ್ಲಿಗೆ ಕರೆದು ಆಯ್ತು ಅವ್ರಿಗೆ ಮೈದೆ ನಾನು ನೀವು ಯಾಕೆ ಇದನ್ನು ಮಾಡ್ಲಿಕ್ಕೆ ಹೋಗಿದ್ದು ಅಂತ ಒಂದು ಅಪ್ರಕ್ತ ಬಾಲಕಿಯನ್ನು ತಿಂದಿ ತೆಗಿದ್ದಾರೆ. ಅಲ್ಲಿ ಜನ ಸೇರೋದು ಸಹಜ. ನೀವು ಡಿಪಾರ್ಟ್ಮೆಂಟ್ ಅವರು ಈ ವ್ಯವಸ್ಥೆ ಕೆಲಸ ಮಾಡಿದ್ದು ಯಾಕೆ ಅಂತ ಕೇಳಿದೆ ನಾನು. ನಿಮ್ಗೆಲ್ಲ ಬೇಕ ಸರ್ ಇದೆಲ್ಲ ಅಲ್ಲಿ ಎಷ್ಟು ನಡೀತದೆ ನೀವೆಲ್ಲ ಇದಕ್ಕೆಲ್ಲ ಯಾಕೆ ಕೈ ಹಾಕೋದು ಅವ್ರಿಗೆ ಯಾಕೆ ಹೊಡಿಲಿಕ್ಕೆ ಹೋಗಿದ್ದು ಅವ್ರಿಗೆ ಬೈದು ಮತ್ತೆ ಹೇಳಿದ್ರು ಸೆಟ್ರಿ ಹೇಗಾದ್ರು ಮಾಡಿ ನನ್ನ ಬಚಾವ್ ಮಾಡಿ ಇಲ್ಲ ನನ್ನ ಸಸ್ಪೆಂಡ್ ಮಾಡ್ತಾರೆ ಎಟ್ರಸಿಟಿ ಕೇಸ್ ಹಾಕ್ತದೆ ನನ್ನ ಮೇಲೆ ಅಂತ ಹೇಳಿದ್ರು ಕರೆದು. ನಾನು ಸದಾ ಒಂಬತ್ತು ನನ್ನ ಮನೆಯಿಂದ ಅಂತ ಅದೇ ನಿಮಿಷಿರೋದು ಉಜಿರೇ ಇದ್ದಿದ್ದು ಫಸ್ಟ್ ಪ್ರವೇಶ ಅಲ್ಲಿ ನಾನು ಊಟ ಮಾಡುವ ಬಡಿಸ್ಲಿಕ್ಕೆ ಕೇಳಿದನ್ನು ಕೂಡ ಬಿಟ್ಟು ಹೋದೆ ಇರೋನೊಂದು ಬಚಾವ್ ಮಾಡುವಂತೆ ಸರ್ಕಲ್ ಒಳ್ಳೆ ಫ್ರೆಂಡ್ ಅವರು ಅಂತ ಹೇಳಿ ಹೋದ ತಕ್ಷಣ ಅವರು ಒಳಗೆ ಹೋಗ್ಬೇಕಾದ್ರೆ ಅಲ್ಲಿ ಪೂರ್ತಿ ಪೇಟೆಯಲ್ಲಿ ಜನ ಇದ್ದು ನಾನು ರಸ್ತೆ ತಪ್ಪಿಸಿ ಇನ್ನೊಂದು ಭಾಗದಿಂದಾಗಿ ಸ್ಟೇಷನ್ಗೆ ಹೋದೆ. ಅಷ್ಟೊತ್ತಿಗೆ ಪೂರ್ತಿ ಅಲ್ಲಿಗೆ ಬಂದರು ಎರಡು ಮೂರು ಸಾವಿರ ಜನ ರಾತ್ರಿ ಸದರ ಒಂಬತ್ತು ಒಂಬತ್ತು ಕಾಳಾಗಿ ಅಲ್ಲಿ ಹೋದ ತಕ್ಷಣ ಕೂಡ ಅವರು ನನಗೆ ಒಂದೇ ಹೇಳಿದ್ದು ಎಲ್ಲ ಒಂದು ಪೊಲೀಸ್ ಹತ್ತು ಇನ್ನೊಂದು ಪೊಲೀಸ್ ಇದ್ರು ಆಗ ಅಷ್ಟು ಜೋರಾಗಿತ್ತು ಆದ್ರೂ ನನಗೆ ಗೊತ್ತಿಲ್ಲ ಸರ್ ಪ್ರಕರಣ ಇಷ್ಟು ಜೋರಿದೆ ಅಂತೇಳಿ. ನಾನು ಹೋಗಿ ಹೋಗಿ ಗಾಡಿ ನಿಲ್ಲಿಸಿದ ತಕ್ಷಣ ಗೇಟ್ ಹಾಕಿದ್ದು ಜನ ಎಲ್ಲ ಬಂದರು ಗೇಟ್ನ ಪಕ್ಕ ಜಮಾ ಪೂರ್ತಿ ಸ್ಟೇಷನ್ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಓಡಿ ಬಂದು ನಾನು ಕರೆಸಿದ್ದೆ ಅದೊಂದು ಸೆಟ್ ಒಂದು ಅಂತ ಹೇಳಿದ್ದು. ನಾನು ಹೇಳಿದ್ರೆ ಆಯ್ತು ನಾನು ಬಂದಿಲ್ಲ ಹೋಗೋಣ ಆಸ್ಪತ್ರೆಗೆ ಆ ಹುಡುಗ ನನ್ನ ನಾನು ಕರ್ಕೊಂಡು ಹೋಗ್ತೇನೆ ಅಂತೇಳಿ. ಇಲ್ಲ ಸೆಟ್ ಇಷ್ಟು ಜನ ಸೇರಿದ್ದಾರೆ ನೀವು ಕಳಿಸ್ತೀನಿ ನಾನು ಕಳಿಸ್ಲಿಕ್ಕೆ ಹೇಗೆ ಬರ್ತೀನಿ ನಾನು ಈ ಹೋರಾಟದಲ್ಲಿ ಇರುವವರಲ್ಲ. ಅಲ್ಲಿ ಮಂಜುನಾಥ ಅಣ್ಣಪ್ಪ ಇದ್ದೆ ಅದು ಕಂಡು ಹೊಡಿಲಿಲ್ಲ ಸರಿ ಇದ್ದರು ಇವತ್ತೆಲ್ಲ ನಾಳೆ ತೀರ್ಮಾನ ಕೊಡ್ತೇನೆ ನಾನು ಬರೋದಿಲ್ಲ ಈಗ ಫಸ್ಟ್ ನಿಮ್ಮ ಕೆಲಸ ಇಲ್ಲ ನಾನು ಮಾಡ್ತೇನೆ ಅಂತ ಹೇಳಿ ಅಷ್ಟು ಹೇಳಿದ ತಕ್ಷಣ ಅಲ್ಲಿ ಮೇಲೆ ಈಗ ನಮ್ಮ ಬೆಂಗಳೂರಲ್ಲಿ ಅನುಚೇತ್ ಅಂತ ಇದ್ದಾರೆ ನೋಡಿ ಕಮಿಷನರ್ ಆಗಿದ್ದಾರೆ ಅವರು ಅಲ್ಲಿ ಆಗ ಫಸ್ಟ್ ಏನು ಬೇಕಿರೋದು ಅವರು ಸ್ಟೇಷನ್ ಮೇಲ್ಗಡೆ ಫಸ್ಟ್ ಫ್ಲೋರಿಂದ ಓಡ್ಕೊಂಡು ಬಂದು ಶೆಟ್ರ ಹೇಗಾದ್ರೂ ಮಾಡಿ ಅಂತ ಕಳಿಸಿ ಇನ್ನೂ ನಾಲ್ಕೈದು ಮಂದಿ ಇರ್ತಾರೆ ಅವರನ್ನು ಹಿಡಿಬೇಕು ಟ್ರೇಸ್ ಮಾಡಬೇಕು ನಾವು ಇಲ್ಲೆಲ್ಲ ಗಲಾಟೆ ಆದರೆ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಹಿಂದೆ ಬೀಳಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಅಂತಂದ್ರೆ ನನ್ನ ಕೆಲಸ ಅಲ್ಲ. ಅಲ್ಲಿ ನೋಡಿ ಮುಸ್ಲಿಮರು ಇದ್ದಾರೆ ಕ್ರೈಸ್ತರು ಇದ್ದಾರೆ ಬೇರೆ ಬೇರೆ ಜಾತಿಯವರು ಇದ್ದಾರೆ ನಾನೊಂದು ಹಿಂದೂ ಸಂಘಟನೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದವ ನಾಳೆ ಅದರಲ್ಲಿ ಮಧ್ಯದಲ್ಲಿ ಯಾರಾದ್ರೂ ನೀನು ಯಾರ ಅಂತ ಕೇಳಿದೆ ಇದೆಲ್ಲ ತಪ್ಪು ಕಲ್ಪನೆಗಳಾಗ್ತವೆ ಬೇಡ ಅದು ನಿಮ್ಮೇನು ಡ್ಯೂಟಿ ಇಟ್ಟು ಅದನ್ನು ನೀವು ಮಾಡಿ ಅಂತೇಳಿ ನೀವು ಹೋಗಿ ಹೇಳಿ ಅಂತ ಹೇಳಿದ್ರೆ ಅವ್ರು ಹೋದ್ರು ಮುಂದೆ ಹೋದ್ರು ಎಲ್ಲ ಹುಡುಗರು ಎತ್ತರು ಬೆಂಕಿ ಕೊಡ್ತೇವೆ ಅಂತ ಹೇಳಿದ್ರೆ ಅವ್ರು ಓಡಿ ಬಂದರು ಗೇಟ್ ನಂತರ. ಮತ್ತೆ ನಾನು ಹೋದ್ರೆ ಮಾತಾಡಿದೆ ಹೇಗಾದ್ರು ಮಾಡಿ ಇನ್ನು ಇವತ್ತಿನಿಂದ ಸೌಜನ್ಯನಿಗೆ ನ್ಯಾಯ ಕೊಡಿಸುವಂತ ಜವಾಬ್ದಾರಿ ನಂದು ನೂರಕ್ಕೂ ನೂರು ನ್ಯಾಯ ಸಿಗ್ಬೇಕು ಇಲ್ಲಾದ್ರೆ ಬಿಡುವುದಿಲ್ಲ ಅಂತ ಹೇಳಿ ನಾನು ಚಾಲೆಂಜ್ ಮಾಡಿದ್ದೆ. ಅದೊಂದು ಹತ್ತು ನಿಮಿಷದಲ್ಲಿ ಇದ್ದ ಎರಡು ಮೂರು ಸಾವಿರ ಜನ ಓದು ಹೋದ ತಕ್ಷಣ ನನಗೇನಾಯ್ತು ಇವರು ಬಂದ ಕೆಲಸವನ್ನು ಬಿಟ್ಟೆ ನಾನು ಅದು ನನ್ನ ತಲೆಯಲ್ಲಿ ಇಲ್ಲ ಜನ ಎಲ್ಲ ಓದಲ್ಲ.